ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಡ್ರಿ ಇವತ್ತಿನ ಒಂದು ಉದ್ಯೋಗ ವಾರ್ತೆ ನಾವೇನಪ್ಪ ಅಂದ್ರೆ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ನೇಮಕಾತಿ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಡ್ರಿ ಏನು ಏನ್ ಅಂದರೆ ಎರಡು ಸಾವಿರದ ಸಾಲಿನಲ್ಲಿ ನಾಲ್ಕುನೂರ ಐವತ್ತು ಗಸ್ತು ಅರಣ್ಯ ಪಾಲಕ ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ ಅರಣ್ಯ ನಕ್ಷಕ ಗ್ರೂಪ್ ಸಿ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಮಾಡಲಾಗುತ್ತದೆ ಸೊ ನೋಡ್ರಿ ಕರ್ನಾಟಕ ನಾಗರಿಕ ಸೇವೆ ನಿಯಮಾವಳಿಗಳು ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಸರ್ಕಾರದ ಅಧಿಸೂಚನೆ ಕರ್ನಾಟಕ ಅರಣ್ಯ ಇಲಾಖೆ ಇಲ್ಲಿ ಖಾಲಿ ಇರುವಂತ ಏನಪ್ಪ ಅಂದರೆ ಐನೂರ ನಲವತ್ತು ಗಸ್ತು ಅರಣ್ಯ ಪಾಲಕ ಹುದ್ದೆಗಳನ್ನು ಏನು ಮಾಡ್ತಾರೆ ಅಂದ್ರೆ ನೇರ ನೇಮಕಾತಿ ಮೂಲಕ ಭರ್ತಿಯನ್ನು ಮಾಡ್ತಾರೆ ಹಾಗಾದ್ರೆ ಅರ್ಜಿ ಸಲ್ಲಿಸುವಂತ ವಿಧಾನವನ್ನ ನೋಡೋದಾದ್ರೆ ಈ ನೇರ ನೇಮಕಾತಿ ಅಧಿಸೂಚನೆಯನ್ನು ಕರ್ನಾಟಕ ಅರಣ್ಯ ಇಲಾಖೆಯ ಅಧಿಕೃತ ಜಾಲತಾಣ ಟಿ ಡಿ ಪಿ ಎಸ್ ಕೋಲನ್ ಸ್ಲಾಶ್ಲ್ಯಾಶ್ ಅರಣ್ಯ ಡಾಟ್ ಜಿಒ ಡಾಟ್ ಇನ್ ಸ್ಲ್ಯಾಶ್ ಮುಖಪುಟದ ಕೆಳಭಾಗದಲ್ಲಿರುವ ನೇಮಕಾತಿ ಶೀರ್ಷಿಕೆ ಅಡಿಯಲ್ಲಿ ಪ್ರಕಟಿಸಲಾಗುತ್ತದೆ ಅರ್ಜಿ ಸಲ್ಲಿಸುವ ಇಚ್ಛಿಸುವ ಅಭ್ಯರ್ಥಿಗಳು ಅರ್ಹ ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅರ್ಹ ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ಸದರಿ ಆನ್ಲೈನ್ ವ್ಯವಸ್ಥೆ ಮೂಲಕ ಮಾತ್ರ ಸಲ್ಲಿಸತಕ್ಕದ್ದು ಈ ವಿಧಾನವನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಧಾನದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಹಾಗಾದ್ರೆ ಅರ್ಜಿ ಶುಲ್ಕ ಮತ್ತೆ ಸ್ವೀಕೃತಿಯನ್ನು ನೋಡೋದಾದ್ರೆ ನೋಡ್ರಿ ಅರ್ಜಿಗಳ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಅದೇ ತರನಗೆ ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗಾದ್ರೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದ್ರೆ ನೋಡಿರಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಸಾಮಾನ್ಯ ಅರ್ಹತೆ ಸೇರಿದ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಎರಡ್ ರೂಪಾಯಿ ಸೇವಾ ಶುಲ್ಕ ಇಪ್ಪತ್ತು ರೂಪಾಯಿ ಇರುತ್ತೆ ಅದೇ ತರನಾಗಿ ಮಹಿಳಾ ಅಭ್ಯರ್ಥಿಗಳು ಅಥವಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಅರ್ಜಿ ಶುಲ್ಕ ಅರವತ್ತು ರೂಪಾಯಿ ಮತ್ತೆ ಸೇವಾ ಶುಲ್ಕ ಇಪ್ಪತ್ತು ರೂಪಾಯಿ ಇರುತ್ತೆ ಅದೇ ಥರನ ನೋಡಿರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ನೂರು ರೂಪಾಯಿ ಸೇವಾ ಶುಲ್ಕ ಇಪ್ಪತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಅರ್ಜಿ ಶುಲ್ಕ ಐವತ್ತು ರೂಪಾಯಿ ಸೇವಾ ಶುಲ್ಕ ಇಪ್ಪತ್ತು ರೂಪಾಯಿ ಸೊ ಅರ್ಜಿ ಶುಲ್ಕ ಪಾವತಿ ವಿಧಾನ ನೋಡ್ರಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಇಲಾಖಾ ಜಾಲತಾಣದಿಂದ ಮುದ್ರಿತ ಅರ್ಜಿ ಶುಲ್ಕದ ಚಲನನ್ನು ಚನಲ್ ಚಲನ್ ಪ್ರತಿಯನ್ನು ತೆಗೆದುಕೊಂಡು ಈ ಪಾವತಿ ಸೌಲಭ್ಯವಿರುವ ಭಾರತೀಯ ಅಂಚೆ ಕಚೇರಿಯಲ್ಲಿ ಸದರಿ ಪ್ರತಿಯನ್ನು ಹಾಜರುಪಡಿಸಿ ಪ್ರವರ್ಗವಾರು ನಿಗದಿತ ಅರ್ಜಿ ಶುಲ್ಕ ಮತ್ತು ಸೇವಾ ಶುಲ್ಕವನ್ನು ಭಾರತೀಯ ಅಂಚೆ ಕಚೇರಿಯಲ್ಲಿ ಮೇಲೆ ತಿಳಿಸಿರುವಂತೆ ನಿಗದಿತ ದಿನಾಂಕ ಹಾಗೂ ಸಮಯದೊಳಗೆ ಕಡ್ಡಾಯವಾಗಿ ಪಾವತಿಸತಕ್ಕದ್ದು ಅಂದ್ರೆ ನೋಡ್ರಿ ಅರ್ಜಿ ಸಲ್ಲಿಸುವ ವಿಧಾನ ಏನಿದೆ ಶುಲ್ಕ ಸಲ್ಲಿಸುವ ವಿಧಾನ ಇದು ಆನ್ಲೈನ್ ಮೂಲಕ ಎಲ್ಲ ಬದಲಾಗಿ ನೀವೇನಪ್ಪಾ ಅಂದ್ರೆ ಒಂದ್ಸರಿ ಅಪ್ಲಿಕೇಶನ್ಸ್ ಹಾಕಿದ್ಮೇಲೆ ನೀವೇನು ಮಾಡ್ಬೇಕಂದ್ರೆ ಈ ಚಾನಲ್ ಅನ್ನ ಜನರೇಟ್ ಮಾಡ್ಕೋಬೇಕು ಆ ಚಾನಲ್ ಅನ್ನ ಏನಪ್ಪಾ ಅಂದ್ರೆ ಎಲ್ಲಿ ಭಾರತೀಯ ಅಂಚೆ ಕಚೇರಿಯಲ್ಲಿ ಏನಪ್ಪ ಏನಪ್ಪಾ ಅಂದ್ರೆ ಈ ಪಾವತಿ ಇರುತ್ತಲ್ಲ ಆ ಸೌಲಭ್ಯ ಇರುವಂತಹ ಈ ಪಾವತಿ ಸೌಲಭ್ಯ ಇರುವಂತಹ ಅಂತ್ಯ ಕಚೇರಿಗೆ ಹೋಗಿ ನೀವೇನ್ ಮಾಡ್ಬೇಕಂದ್ರೆ ಶುಲ್ಕವನ್ನ ಇಲ್ಲಿ ಪಾವತಿ ಮಾಡ್ಬೇಕಾಗತ್ತೆ ಹಾಗಾದ್ರೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದ್ರೆ ಈ ಒಂದು ಹುದ್ದೆಗಳಿಗೆ ನೋಡ್ರಿ ಇಪ್ಪತ್ತ್ ಮೂರ್ ಸಾವಿರದ ಐದನೂರು ರೂಪಾಯಿಂದ ನಲವತ್ತೇಳು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇರುತ್ತೆ ಜೊತೆಗೆ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ವಿಭಾಗವಾರು ಹುದ್ದೆಗಳ ವಿವರ ಕೊಟ್ಟಿದ್ದಾರೆ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಪಿಡಿಎಫ್ ಲಿಂಕ್ ಕೊಡ್ತೀವಿ ಅಲ್ಲಿ ನೀವು ನೋಡ್ಕೊರಿ ಎಷ್ಟೆಷ್ಟು ಯಾವ್ಯಾವ ವಿಭಾಗದಲ್ಲಿ ಏನೇನು ಹುದ್ದೆಗಳ ವರ್ಗೀಕರಣವನ್ನ ಮಾಡಿದ್ದಾರೆ ಅಂತ ನೋಡ್ಕೊಡ್ರಿ ಈಗ ನೆಕ್ಸ್ಟ್ ನಾವೇನ್ ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ ಅರ್ಹತೆ ಬಗ್ಗೆ ಡಿಸ್ಕಸ್ ಮಾಡೋಣ ವಿದ್ಯಾರ್ಹತೆ ಬಗ್ಗೆ ಡಿಸ್ಕಸ್ ಮಾಡೋಣ ಅಭ್ಯರ್ಥಿಯು ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿಯು ನಡೆಸುವ ಪಿ ಯು ಸಿ ವಿದ್ಯಾರ್ಥಿ ಅಥವಾ ಪಿ ಯು ಸಿ ವಿದ್ಯಾರ್ಥಿಯ ತತ್ಸಮಾನ್ ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸುವ ಮೇಲೆ ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ ಹೊಂದಿರಬೇಕು ಅಂದ್ರೆ ಜಸ್ಟ್ ನೀವು ಎಸ್ ಎಸ್ ಪಿ ಯು ಸಿ ಪಾಸ್ ಆಗಿದ್ರೆ ಸಾಕು ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ ಅದನ್ನು ಕೂಡ ನೋಡ್ರಿ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಏನಿದೆ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಅಂದ್ರೆ ನೀವು ಆ ಒಂದು ಪಿ ಯು ಸಿ ಪದವಿಯನ್ನ ಅಥವಾ ಪಿ ಯು ಸಿ ವಿದ್ಯಾರತಿಯನ್ನ ಹೊಂದಿರಬೇಕು ವಯೋಮಿತಿಯನ್ನ ನೋಡೋದಾದ್ರೆ ನೋಡ್ರಿ ಇಲ್ಲೇನು ಹೇಳ್ತಿದ್ದಾರೆ ಅಂದ್ರೆ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಏನಪ್ಪ ಅಂದ್ರೆ ಕನಿಷ್ಠ ಹದಿನೆಂಟು ವಯಸ್ಸನ್ನು ಪೂರೈಸಿರಬೇಕು ಜೊತೆಗೆ ಏನಪ್ಪ ಅಂದ್ರೆ ಗರಿಷ್ಠ ವಯೋಮಿತಿ ಇಲ್ಲಿ ಹೇಳಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳು ಇಪ್ಪತ್ತೇಳು ವರ್ಷ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಏನಪ್ಪ ಅಂದರೆ ಮೂವತ್ತೆರಡು ವರ್ಷ ಇದಾದ್ಮೇಲೆ ನೋಡ್ರಿ ಮಾಜಿ ಸೈನಿಕರಿಗೆ ಏನ್ ಮಾಡಿದ್ರ ಅಂದ್ರೆ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಿರುತ್ತಪ್ಪ ಅಂದ್ರೆ ನಿಮಗೆ ಶಾರೀರಿಕ ಮಾನದಂಡಗಳ ಪರೀಕ್ಷೆ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಶಾರೀರಿಕ ಮಾನದಂಡ ಪರೀಕ್ಷೆ ಏನಿರುತ್ತೆ ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಇತರೆ ಪ್ರವರ್ಗಗಳ ಎಲ್ಲಾ ಅಭ್ಯರ್ಥಿಗಳಿಗೆ ಏನಿರುತ್ತೆ ಅಂದ್ರೆ ಎತ್ತರ ನೋಡ್ರಿ ನೂರ ಅರವತ್ತು ಮೂರು ಸೆಂಟಿಮೀಟರ್ ಎದೆ ಸುತ್ತಳತೆ ಏನಪ್ಪಾ ಅಂದ್ರೆ ಕನಿಷ್ಠ ಎಪ್ಪತ್ತೊಂಬತ್ತು ಸೆಂಟಿಮೀಟರ್ ಇರಬೇಕು ಎದೆ ಕನಿಷ್ಠ ಹಿಗ್ಗುವಿಕೆ ಐದು ಸೆಂಟಿಮೀಟರ್ ಇರಬೇಕು ಇದು ಪುರುಷ ಅಭ್ಯರ್ಥಿಗಳಿಗೆ ಅದೇ ತರನಾಗ ಏನಪ್ಪ ಅಂದ್ರೆ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಎತ್ತರ ಬಂದು ನೂರ ಐವತ್ತೆರಡು ಸೆಂಟಿಮೀಟರ್ ಆಮೇಲೆ ಸಾಮಾನ್ಯ ಸ್ಥಿತಿಯಲ್ಲಿ ಎದೆ ಸುತ್ತಳತೆ ಕನಿಷ್ಠ ನಲ್ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಕನಿಷ್ಠ ಎದೆ ಹಿಗ್ಗುವಿಕೆ ನೋಡ್ರಿ ಐದು ಸೆಂಟಿಮೀಟರ್ ಇರಬೇಕು ಅದೇ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ನೋಡ್ರಿ ಇತರೆ ಪ್ರವರ್ಗಗಳ ಎಲ್ಲಾ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಎತ್ತರ ನೂರ ಐವತ್ತು ಸೆಂಟಿಮೀಟರ್ ಕನಿಷ್ಠ ತೂಕ ನಲ್ವತ್ತು ಕೆಜಿ ಅದೇ ಅರಣ್ಯ ಬುಡಕಟ್ಟು ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಾಗಿದ್ರೆ ಕನಿಷ್ಠ ನೂರ ನಲವತ್ತೈದು ಸೆಂಟಿಮೀಟರ್ ಎತ್ತರ ಇರಬೇಕು ಮೂವತ್ತೆಂಟು ಕೆಜಿ ಏನಪ್ಪ ಅಂದ್ರೆ ತೂಕ ಇರಬೇಕಾಗತ್ತೆ ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಶ್ರವಣ ಪರೀಕ್ಷೆ ಇರುತ್ತೆ ಆ ಶ್ರವಣ ಪರೀಕ್ಷೆಯಲ್ಲಿ ರಿನ್ನರ್ ಪರೀಕ್ಷೆ ವೆಬ್ಬರ್ ಪರೀಕ್ಷೆ ಮತ್ತೆ ಏನಪ್ಪಾ ಅಂದ್ರೆ ತಲೆ ತಿರುಗಿಕವಾಗಿ ಪರೀಕ್ಷೆನೂ ಕೂಡ ಮಾಡ್ತಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನಿಮ್ಗೆ ಏನಪ್ಪ ಅಂದ್ರೆ ಫಿಸಿಕಲ್ ಎಂಡ್ಯೂರೆಂಟ್ ಟೆಸ್ಟ್ ಅಥವಾ ದೈಹಿಕ ತಾಳ್ವಿಕೆ ಅಥವಾ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಪುರುಷ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ ಹದಿನಾರು ನೂರು ಮೀಟರ್ ಓಟವನ್ನು ಏಳು ನಿಮಿಷ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಮಹಿಳಾ ಅಭ್ಯರ್ಥಿಗಳು ಹಾಗೂ ಮೈಜಿ ಸೈನಿಕ ಅಭ್ಯರ್ಥಿಗಳು ಏನಪ್ಪಾ ಅಂದರೆ ಸಾವಿರ ಮೀಟರ್ ಓಟವನ್ನು ನೀವು ಏನು ಮಾಡಬೇಕಂದ್ರೆ ಆರು ನಿಮಿಷ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಇದಾದ್ಮೇಲೆ ನೋಡ್ರಿ ಜೈ ದೈಹಿಕ ಸಮರ್ಥತೆ ಪರೀಕ್ಷೆ ಅಥವಾ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಇಲ್ಲೇನು ಹೇಳ್ತಿದ್ದಾರೆ ನೋಡ್ರಿ ಪುರುಷ ಅಭ್ಯರ್ಥಿಗಳಿಗೆ ಬೇರೆ ಮತ್ತೆ ಮಹಿಳಾ ಅಭ್ಯರ್ಥಿಗಳು ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಬೇರೆ ಇರುತ್ತೆ ಪುರುಷ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ನೂರು ಮೀಟರ್ ಓಟವನ್ನು ಹದಿನೈದು ಸೆಕೆಂಡ್ಗಳಲ್ಲಿ ಓಡಬೇಕು ಎತ್ತರ ಜಿಗಿತ ನೋಡ್ರಿ ಒನ್ ಪಾಯಿಂಟ್ ಟೂ ಮೀಟರ್ ಕಡಿಮೆ ಇಲ್ದಂದೇ ಜಿಗಿಬೇಕು ಉದ್ದ ಜಿಗಿತ ಮೂರು ಪಾಯಿಂಟ್ ಎಂಟು ಮೀಟರ್ ಕಡಿಮೆ ಇಲ್ದಂತೆ ಜಿಗಿಬೇಕು ಶಾರ್ಟ್ ಪುಟ್ ಏನಪ್ಪ ಅಂದರೆ ಸಿಕ್ಸ್ಟೀನ್ ಎಲ್ ಬಿ ವೇಟ್ ಇರುವಂಥದ್ದು ಶಾರ್ಟ್ಪುಟ್ ನೀವು ಒಂದು ಐದು ಆರು ಮೀಟರ್ ದೂರದಕ್ಕೆ ಎಸೆಯಬೇಕಾಗತ್ತೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೀಟರ್ ಮೀಟರ್ನ ನೀವು ಏನಪ್ಪ ಅಂದರೆ ಎರಡು ನಿಮಿಷ ಐವತ್ತು ಸೆಕೆಂಡ್ಗಳಲ್ಲಿ ಓಡಬೇಕಾಗತ್ತೆ ಅದೇ ಮಹಿಳಾ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಿರುತ್ತೆ ಅಂದ್ರೆ ನೂರ್ ಮೀಟರ್ ನೀವು ಹದಿನೆಂಟು ಪಾಯಿಂಟ್ ಐದು ಸೆಕೆಂಡ್ಗಳಲ್ಲಿ ಓಡಬೇಕು ಎತ್ತರ ಜಿಗಿತ ಬಂದು ಪಾಯಿಂಟ್ ನೈನ್ ಮೀಟರ್ ಕಡಿಮೆ ಇಲ್ಲದಂತೆ ಜಿಗಿಬೇಕು ಉದ್ದ ಜಿಗಿತ ಬಂದು ಟೂ ಪಾಯಿಂಟ್ ಫೈವ್ ಮೀಟರ್ ಕಡಿಮೆ ಇಲ್ಲದಂತೆ ಜಿಗಿಬೇಕು ಶಾರ್ಟ್ ಪುಟ್ ನೋಡೋದಾದ್ರೆ ಏಟ್ ಎಲ್ ಬಿನ ನ ನೀವೇನಪ್ಪ ಅಂದರೆ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಮೀಟರ್ ಕಡಿಮೆ ಅಲ್ಲದಂತೆ ಎಸಿಬೇಕಾಗುತ್ತೆ ಅದೇ ತರನ ನೋಡ್ರಿ ಎರಡ್ ನೂರ್ ಮೀಟರ್ ನೀವು ನಲ್ವತ್ತು ಸೆಕೆಂಡ್ಗಳಲ್ಲಿ ಓಡಬೇಕಾಗತ್ತೆ ಸೊ ಇಷ್ಟು ಏನು ಮಾಡ್ತಾರೆ ಅಂದರೆ ನಿಮಗೆ ಜೈಹಿಕ ಸಮರ್ಥತೆ ಪರೀಕ್ಷೆ ಅಥವಾ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಇದಾದ್ಮೇಲೆ ನೋಡ್ರಿ ನಿಮಗೆ ವಸ್ತುನಿಷ್ಠ ಮಾದರಿ ಆಪ್ಟಿಟ್ಯೂಡ್ ಪರೀಕ್ಷೆನೂ ಕೂಡ ಇರುತ್ತೆ ಇಲಾಖೆ ನಡೆಸುವ ಶಾರೀರಿಕ ಮಾನದಂಡಗಳ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ದೈಹಿಕ ತಾಳ್ವಿಕ ಪರೀಕ್ಷೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಮತ್ತು ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಪರೀಕ್ಷೆಗಳಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ಮಾತ್ರ ಅಧಿಸೂಚಿತ ವೃತ್ತಗಳಲ್ಲಿ ಏಕಕಾಲದಲ್ಲಿ ವಸ್ತುನಿಷ್ಠ ಮಾದರಿ ಆಪ್ಟಿಟ್ಯೂಡ್ ಪರೀಕ್ಷೆಯನ್ನು ನಡೆಸಲಾಗುವುದು ಆಪ್ಟಿಟ್ಯೂಡ್ ಪರೀಕ್ಷೆಯನ್ನು ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿಯು ನಡೆಸುವ ಪಿಯುಸಿ ವಿದ್ಯಾರ್ಥಿ ಅಥವಾ ಪಿಯುಸಿ ವಿದ್ಯಾರ್ಥಿಯ ತತ್ಸಮಾನ್ ವಿದ್ಯಾರ್ಥಿಯ ಮಾನ ಮಾನದಂಡಗಳಂತೆ ನಡೆಸಲಾಗುವುದು ಸೊಡ್ರಿ ಪತ್ರಿಕೆ ಒಂದ್ರಲ್ಲಿ ಏನಪ್ಪ ಅಂದ್ರೆ ಆಪ್ಟಿಟ್ಯೂಡ್ ಪರೀಕ್ಷೆ ಇರುತ್ತೆ ನೂರು ಅಂಕಗಳಿರುತ್ತೆ ಎರಡು ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ ಹಾಗಾದ್ರೆ ಪಠ್ಯಕ್ರಮ ಏನಿರುತ್ತೆ ಅಂದ್ರೆ ನೋಡ್ರಿ ಪಠ್ಯಕ್ರಮ ಬಂದು ಇಲ್ಲಿ ಎರಡು ಇರುತ್ತೆ ಒಂದು ಗಣಿತ ಮತ್ತೆ ಸಾಮಾನ್ಯ ಜ್ಞಾನ ಗಣಿತಕ್ಕೆ ನಲ್ವತ್ತು ಅಂಕಗಳನ್ನ ಕೊಟ್ಟಿರ್ತಾರೆ ಸಾಮಾನ್ಯ ಜ್ಞಾನಕ್ಕೆ ಅರವತ್ತು ಅಂಕಗಳನ್ನ ಕೊಟ್ಟಿರ್ತಾರೆ ಸೊ ಗಣಿತದಲ್ಲಿ ಏನಪ್ಪಾ ಅಂದ್ರೆ ಸಿ ವಿದ್ಯಾರ್ಥಿ ಅಥವಾ ಸಿ ವಿದ್ಯಾರ್ಥಿಯ ತತ್ಸಮಾನ್ ವಿದ್ಯಾರ್ಥಿಯ ಮಟ್ಟದಲ್ಲಿ ಏನಪ್ಪ ಅಂದ್ರೆ ನಿಮಗೆ ಗಣಿತದ ಪ್ರಶ್ನೆಗಳನ್ನ ಕೇಳಿದ್ರೆ ಸಾಮಾನ್ಯ ಜ್ಞಾನದಲ್ಲಿ ನಿಮಗೆ ನೋಡ್ರಿ ಭಾರತದ ಪ್ರಾಚೀನ ನಾಗರಿಕತೆಗಳು ಇತಿಹಾಸ ಭಾರತದ ಸ್ವತಂತ್ರ ಹೋರಾಟ ಭಾರತದ ರಾಜನೀತಿ ಭಾರತದ ಅರ್ಥನೀತಿ ಭೂಗೋಳ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಕಲೆ ಮತ್ತು ಸಂಸ್ಕೃತಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಪ್ರಚಲಿತ ವಿದ್ಯಮಾನಗಳು ಹಾಗೂ ಕ್ರೀಡೆಗಳ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ಗಳನ್ನ ಕೇಳ್ತಾರೆ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರುತ್ತದೆ ಪ್ರಶ್ನೆ ಪತ್ರಿಕೆ ಮತ್ತೆ ಅಂಕಗಳನ್ನು ನೋಡೋದಾದ್ರೆ ಪ್ರಶ್ನೆ ಪತ್ರಿಕೆಯು ಒಟ್ಟು ನೂರು ವಸ್ತುನಿಷ್ಠ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಆಯ್ಕೆಯ ಉತ್ತರಗಳನ್ನು ನೀಡಲಾಗಿದ್ದು ಅವುಗಳ ಪೈಕಿ ಒಂದು ಮಾತ್ರ ಪೂರ್ಣವಾಗಿ ಸರಿ ಮತ್ತು ಸಂಪೂರ್ಣ ಉತ್ತರ ಎಂದು ನೀವು ಗುರುತು ಮಾಡಬೇಕಾಗತ್ತೆ ಪ್ರತಿಯೊಂದು ಪ್ರಶ್ನೆಗೆ ಒಂದೇ ಉತ್ತರ ಅಲ್ಲದೆ ಸರಿಯಾದ ಮತ್ತು ಸಂಪೂರ್ಣ ಉತ್ತರ ನೀಡಿದ್ದಲ್ಲಿ ಒಂದು ಅಂಕ ನೀಡಲಾಗುವುದು ತಪ್ಪು ಉತ್ತರ ನೀಡಿದ್ದಲ್ಲಿ ಆ ಪ್ರಶ್ನೆಗೆ ಏನು ಮಾಡ್ತಾರೆ ಅಂದ್ರೆ ಋಣಾತ್ಮಕ ಅಂಕ ಅಥವಾ ನೆಗೆಟಿವ್ ಮಾರ್ಕ್ ಇರುತ್ತೆ ಎಷ್ಟಪ್ಪ ಅಂದರೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚಿನ ಉತ್ತರಗಳನ್ನು ನೀಡಿದ್ದಲ್ಲಿ ಅಥವಾ ಪ್ರಶ್ನೆಗೆ ಯಾವುದೇ ಉತ್ತರ ನೀಡದಿದ್ದಲ್ಲಿ ಶೂನ್ಯ ಅಂಕವನ್ನು ನೀಡಲಾಗುವುದು ಸೊ ಇದಾದ್ಮೇಲೆ ಮೆರಿಟ್ ಪಟ್ಟಿ ಇರುತ್ತೆ ಆಮೇಲೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಇರುತ್ತೆ ಆಮೇಲೆ ನೋಡ್ರಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಮಾಡಿ ಅಂತಿಮ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ ಇದು ಏನಪ್ಪ ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ಐದುನೂರ ನಲವತ್ತು ಹುದ್ದೆಗಳ ಬಗ್ಗೆ ಅರಣ್ಯ ರಕ್ಷಕ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಪಿಡಿಎಫ್ ಲಿಂಕ್ ಅನ್ನ ಕೊಡ್ತೀವಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿಡಿಎಫ್ ನೋಡುತ್ತೆ ಅಲ್ಲಿ ನಿಮ್ಮ ಡೌಟ್ಸ್ ಅನ್ನು ಸಾಲ್ವ್ ಮಾಡ್ಬೋದು ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು